ಅದರಿಂದಾನೇ ನಮಗೆ ದೊಡ್ಡ ಪ್ರಾಬ್ಲಮ್. ಸೊ ನಾವು ಇಲ್ಲ ಫಾರಿನರ್ಸ್ ಚಿಕಿತ್ಸಕ ಬುದ್ಧಿನ ಇಟ್ಕೊಂಡು ಅಚೀವ್ ಮಾಡಲೇಬೇಕು ಅಂತ ಹೋಗ್ಬೇಕು, ಇಲ್ಲ ಇಂಡಿಯನ್ಸ್ ತನ್ನ ಇಟ್ಕೊಂಡು ಇಲ್ಲ ಇದನ್ನು ಶಕ್ತಿಯಿಂದ ಅಭ್ಯಾಸ ಮಾಡ್ತೀವಿ ಅನ್ನೋದಾದ್ರೂ ಮಾಡ್ತೀವಿ. ಎರಡು ಮಾಡಿದ್ರು ನೀವು ಸಕ್ಸಸ್ ಆಗ್ತದೆ, ಎರಡು ಇಲ್ಲದೆ ಮಧ್ಯದಲ್ಲಿ ಇದೀವಲ್ಲ ಅದು ಪ್ರಾಬ್ಲಮ್. ನಿಮ್ಗೆ ಇದರದ ಅನೇಕ ವಿಚಾರಗಳನ್ನ ನಿಮ್ಗೆ ಹೇಳ್ಬೋದು. ಜೀವನದಲ್ಲಿ ಪ್ರಧಾನವಾಗಿ ನಾವೇನ್ ಮಾಡಬೇಕು, ನಮ್ಮ ಏಜ್ ಗ್ರೂಪ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದು. ನಾನು ಈ ಏಜ್ ಗ್ರೂಪ್ ನಾನು ಪಾಠ ಮಾಡಿಲ್ಲ, ನಂದೆಲ್ಲ 21 22 ಅಲ್ಲಿ ಕರೆಕ್ಟಾಗಿ ಆ ಟೈಮಲ್ಲೇ ನಾನು ಪಾಠ ಮಾಡಿದ್ರು. ನನ್ನ ಸ್ಟೂಡೆಂಟ್ಸ್ ಇಲ್ಲಿಯ ತನಕ 18,000 ಜನ. ಇದು ಕೇವಲ ನಾನು ಪಾಠ ಮಾಡಿದ ಸ್ಟೂಡೆಂಟ್ಸ್, ಬೇರೆ ನಾನು ವೇದ ಧರ್ಮ ಸನಾತನ ಸಂಸ್ಕೃತಿಯ ಬಗ್ಗೆ ಹೇಳಿರೋ ಬೇರೆ ಥರ ಇದೆ. IAS KAS ಟೀಚ್ ಮಾಡಿದ್ದಾಗಲಿ ಅಥವಾ ಇವತ್ತಿಗೂ ಕೂಡ ನಾನು ಹೋಗಿ ATIನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಫಸ್ಟ್ ಯಾರು KAS ಆಗಿ ಬರ್ತಾರೋ, ಈಗ ಲಾಸ್ಟ್ ಬ್ಯಾಚ್ ಹೋಗಿದ್ದೆ ಲಾಸ್ಟ್ ವೀಕ್, ಅವರಿಗೆ ಫಸ್ಟ್ ಕ್ಲಾಸ್ ಅನ್ನು ಮಾಡ್ತೀನಿ. ಅಂದ್ರೆ ಕರ್ನಾಟಕ ಕಲ್ಚರು ಹೆರಿಟೇಜು ಇವುಗಳ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಹಾಗಾಗಿ ಸ್ಟೂಡೆಂಟ್ ನಿಮ್ಮ ಏಜ್ ಅಲ್ಲಿ ಇರೋರಿಗೆ ಏನು ಪ್ರಾಬ್ಲಮ್ ಹಾಗಿದ್ರೆ ಏನನ್ನು ಮಾಡ್ಬೇಕು ನಾವು ಅಂದ್ರೆ ಫುಲ್ಲು ಡೆಡಿಕೇಶನ್ ಆಗಿ ನಾವು ಹೇಳಿಕೊಟ್ಟಿದ್ದನ್ನ ನಾವು ಕಲಿಬೇಕು. ಮೋಸ್ಟ್ ಆಫ್ ದಿ ಟೈಮ್ ಅಂದ್ರೆ ಒಂದು ದಿನದ ಎಲ್ಲ ಭಾಗಗಳನ್ನ ನಾವು ಅಧ್ಯಯನಕ್ಕೆ ಮೀಸಲಿಡಬೇಕು. ಯಾಕೆಂದ್ರೆ ನೀವು ಈಗ ಸರಿಯಾಗಿ ಓದಲಿಲ್ಲ ಅಂತಂದ್ರೆ ಮುಂದೆ ಒಂದು ದಿನ ನಿಮ್ಮನ್ನ ಕೇಳದೆ ಇರೋ ಸ್ಟೇಜಿಗೆ ನಿಮ್ಮನ್ನು ಬಂದಾಗ ನೀವು ಪರಿತಾಪ ಪಟ್ಕೋತೀರಿ, ಆವತ್ತು ನಾನು ಓದ್ಲಿಲ್ವಲ್ಲ ಅಂತ ಬಟ್ಟು ಕೈ ಕೊಡೋದಿರುತ್ತೆ. ಎಷ್ಟೊಂದು ಜನ ಕಷ್ಟಪಡೋದನ್ನೆಲ್ಲ ನೀವು ನೋಡ್ಬೋದು, ಅವ್ರಿಗೆಲ್ಲ ಏನು ಕೆಲಸ ಇಲ್ಲ ಕಷ್ಟಪಡ್ತಾರೆ,